ಹದಿನೂರು ಗ್ರಾಮದಲ್ಲಿ ಕೊರೋನಾ ಕಾಟ. ಎಸ್, ಹದಿನೂರು ಗ್ರಾಮದಲ್ಲಿ ಈಗಾಗಲೇ ತಿಂಗಳ ಅವಧಿಯಲ್ಲಿ 76 ಮಂದಿಗೆ ಒಕ್ಕರಿಸಿದೆ ಅಂತೆ ಹೆಮ್ಮಾರಿ. ಹಾಗಾಗಿ ಮೈಸೂರಿನ 11 ಗ್ರಾಮದಲ್ಲಿ ಕೊರೋನಾ ಕಾಟ ಶುರುವಾಗಿದೆ. ತಿಂಗಳ ಅಂತರದಲ್ಲಿ ಗ್ರಾಮದ 20 ಜನರು ಸರಣಿ ಸಾವು. ಮೈಸೂರಿನ 11 ಗ್ರಾಮದಲ್ಲಿ ಕೊರೋನಾ ಕಾಟ, ತಿಂಗಳ ಅವಧಿಯಲ್ಲಿ 76 ಮಂದಿಗೆ ಒಕ್ಕರಿಸಿದೆ ಹೆಮ್ಮಾರಿ. ತಿಂಗಳ ಅಂತರದಲ್ಲಿ ಗ್ರಾಮದ 20 ಜನರು ಸರಣಿ ಸಾವು. ಕೊರೋನಾಗೆ 9 ಜನ ಸತ್ರೆ, ಉಳಿದವರು ಭಯಕ್ಕೆನೆ ಬಲಿಯಾದರು. ಮೈಸೂರು ನಂಜನಗೂಡಿಗೆ ಕೆಲಸಕ್ಕೆ ಹೋದವರಿಗೆ ಸೋಂಕು ತಗಲಿದೆ. ಯುವಕರ ಅಸಡ್ಡೆಯಿಂದಲೇ ಸೋಂಕು ಹೆಚ್ಚಾಯಿತು ಅಂತ ಅಲ್ಲಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯುವಕರು ನಮಗೇನು ಸೋಂಕು ಬರಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಅವರ ಅಸಡ್ಡೆಯಿಂದಲೇ 11 ಗ್ರಾಮದಲ್ಲಿ ಈಗ ಸೋಂಕು ಹೆಚ್ಚಾಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಮಾತನಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೊರೋನಾಗೆ 9 ಜನ ಸತ್ತಿದ್ದಾರೆ. 9 ಜನ ಸತ್ತಿರೋದನ್ನು ನೋಡಿನೇ ಅದರ ಭಯಕ್ಕೆನೆ ಮಿಕ್ಕವರು ಬಲಿಯಾದಂಥದ್ದು. ಒಟ್ಟು 20 ಜನ ಸರಣಿ ಸಾವಾಗಿದೆ. ತಿಂಗಳ ಅವಧಿಯಲ್ಲಿ 76 ಮಂದಿಗೆ ಹೆಮ್ಮಾರಿ ಒಕ್ಕರಿಸಿದೆ. ಹಾಗಾಗಿ 11 ಗ್ರಾಮದ ಜನರಲ್ಲಿ ಈಗ ಆತಂಕ ಮನೆ ಮಾಡಿರುವಂಥದ್ದು. ಯುವಕರಿಂದಲೇ ಕೊರೋನಾ ಹೆಚ್ಚಾಗ್ತಾ ಇದೆ ಅಂತಲೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಾರೆ ಮೈಸೂರಿನ 11 ಗ್ರಾಮದವರು. ಹದಿನಾರು ಗ್ರಾಮದಲ್ಲಿ ಕೊರೋನಾ ಸಮಸ್ಯೆ ಹತ್ತಾರು. ಈ ಗ್ರಾಮದ ಜನ ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಕೆಲಸಕ್ಕೆ ಹೋಗಬೇಕು. ನಗರಗಳಿಗೆ ಕೆಲಸಕ್ಕೆ ಹೋದರೆ ಅಲ್ಲಿಂದ ಕೊರೋನಾವನ್ನು ತರಬೇಕಾಗತ್ತೆ. ನಗರಗಳಿಗೆ ಹಲವು ಕೆಲಸಗಳಿಗೆ ಹೋದಂತಹ ಜನರು ಈಗ ಹಳ್ಳಿಗೆ ಏನು ವಾಪಸ್ಸಾದರು, ಅವರಿಂದ ಈಗ ಹಳ್ಳಿಯಲ್ಲಿ ಕೊರೋನಾದ ಮಹಾಮಾರಿ ಹೆಚ್ಚಾಗಿರ್ತಕ್ಕಂಥದ್ದು. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು 16 ಗ್ರಾಮವನ್ನು. 16 ಗ್ರಾಮದಲ್ಲಿ ಯಾವ ರೀತಿಯಾದ ವಾತಾವರಣ ಇದೆ ಅನ್ನೋದನ್ನು ಗಮನಿಸಿ, ಇಲ್ಲಿ ಪ್ರತಿಯೊಂದು ಕೂಡ ಈಗ ಸ್ತಬ್ಧವಾಗಿರ್ತಕ್ಕಂಥದ್ದು. ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯಿಂದ ಹಿಡಿದು ಸಣ್ಣ ಪುಟ್ಟ ಅಂಗಡಿಗಳು ಜೊತೆ ಅಂಗಡಿ ಮುಂಗಟ್ಟುಗಳೇನಿವೆ ಅವೆಲ್ಲವನ್ನೂ ಕೂಡ ಸಂಪೂರ್ಣ ಬಂದ್ ಮಾಡಲಾಗಿದೆ. ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ಸುಮಾರು 20 ಹೆಚ್ಚು ಜನ ಸತ್ತಿದ್ದಾರೆ ಅನ್ನೋದನ್ನು ಗ್ರಾಮಸ್ಥರು ಮಾಹಿತಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಹಲವರು ಕರೋನಾದಿಂದ ಸತ್ತರೆ, ಕರೋನಾ ಭಯಕ್ಕಾಗಿಯೇ ಕೂಡ ಹೆಚ್ಚು ಜನ ಸತ್ತಿದ್ದಾರೆ ಅನ್ನೋದು ಅತ್ಯಂತ ಆತಂಕಕಾರಿಯಾದ ಬೆಳವಣಿಗೆ. ಇಡೀ ಗ್ರಾಮದ ವಾತಾವರಣ ಒಂದು ರೀತಿಯಲ್ಲಿ ಸೀಲ್ ಡೌನ್ ಮಾಡಿದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲವೂ ಕೂಡ ಈಗ ಭಯದಲ್ಲಿ ಬದುಕುವಂಥ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲಿ ಕಳೆದ ಒಂದು ತಿಂಗಳಿಂದ ಗ್ರಾಮದಲ್ಲಿ ಕರೋನಾಗೆ ಬಲಿಯಾದಂಥವರು ಜೊತೆಗೆ ಕರೋನಾದ ಭಯದಿಂದ ಬಲಿಯಾದಂಥವರಲ್ಲಿ ಮಧ್ಯವಯಸ್ಕರು ಹೆಚ್ಚಾಗಿದ್ದಾರೆ ಅನ್ನೋದು ದೊಡ್ಡ ಆತಂಕದ ವಿಚಾರ ಇರತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಈಗ 16 ಗ್ರಾಮದ ಈಗ ಈ ಮಠ ಏನಿದೆ, ಮಠದ ಮುಂಭಾಗದ ದೃಶ್ಯಾವಳಿಗಳು, ಇಲ್ಲೂ ಕೂಡ ಸಾಕಷ್ಟು ಜನ ಹಿರಿಯರಿದ್ದಾರೆ. ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ತಮ್ಮ ಗ್ರಾಮದಲ್ಲಾಗಿರ್ತಕ್ಕಂಥ ಪರಿಸ್ಥಿತಿಗಳೇನಿದೆ ಅವುಗಳ ಬಗ್ಗೆ ಅವಲೋಕನ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಹಿರಿಯರೇನಿದ್ದಾರೆ, ಹಿರಿಯರನ್ನ ಕೂಡ ಮಾತನಾಡಿಸೋಣ. ಈಗ ಒಂದು ತಿಂಗಳಿಂದ ಈಚೆಗೆ ಒಂದು 70-80 ಜನಕ್ಕೆ ಆಗಿತ್ತು. ಒಂದು ಐಸೋಲೇಷನ್ ಮನೆಗಳಲ್ಲಿ ಐಸೋಲೇಷನಲ್ಲಿ ಇರಿಸಿದ್ರು. ಒಂದು 3-4 ಜನ ನಂಜನಗೂಡಿಗೆ ಐಸೋಲೇಷನ್ ಕೇಂದ್ರಕ್ಕೆ ಕರ್ಕೊಂಡೋಗಿದ್ರು. ಅದರಲ್ಲಿ ಮಹಾದೇವಪ್ಪನವರು ಒಬ್ಬರು, ಇನ್ನೊಬ್ಬರು ಲೇಡಿ, ಒಬ್ಬರು ಟೀಚರು ಅಲ್ಲೇ ಕ್ವಾರಂಟೈನಲ್ಲಿ ತೀರೋಗ್ಬಿಟ್ರು. ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಈಚೆಗೆ ಸರಿಸುಮಾರು ಅಂದರೆ ಒಂದು 20 ಜನ ತೀರೋಗಿದ್ದಾರೆ. ಅದರಲ್ಲಿ ಕ್ವಾರಂಟೈನಿಂದ ಒಂದು 8-10 ಜನ ತೀರೋಗ್ರೆ, ಇನ್ನೊಂದು 8-10 ಜನ ಬೇರೆ ಬೇರೆ ಕಾಯಿಲೆಗಳಿಂದ ಇದೇ ಒಂದು ಬೈಕ್ ತಿರೋದು. ಏನು ಏಜು ಆಗಿರೋರು ಇದ್ದಾರೆ, ಪ್ರಾಯದವರು ಇದ್ದಾರೆ, ಈ ಥರ ಪರಿಸ್ಥಿತಿ ಇದೆ. ಪಂಚಾಯತಿ ಏನೋನವರು ಊರಿಗೆಲ್ಲ ಸ್ಯಾನಿಟೈಸ್ ಮಾಡಿಸಿದ್ದಾರೆ, ಮನೆ ಮನೆಗೂ ಹೇಳಿದ್ದಾರೆ, ಅಂತರ ಕಾಯಿನಿ, ಮಾಸ್ಕ್ ಹಾಕೊಳ್ಳಿ ಅಂತೆಲ್ಲ ಅಭಿಪ್ರಾಯನ ತಿಳಿಸಿದ್ದಾರೆ. ಇಂಥ ಹಳ್ಳಿಗೆ ಇಷ್ಟೊಂದು ಕರೋನಾ ಹೆಂಗೆ ಬಂತು ಅಂತ ಸರ್, ನಮ್ಮೂರು ಮೈಸೂರಿಗೆ 22 ಕಿಲೋಮೀಟ್ರು, ನಂಜನಗೂಡಿಗೆ 12 ಕಿಲೋಮೀಟ್ರು. ಡೈಲಿ ಇಲ್ಲಿ ಬಂಚಳ್ಳಿ ಉಂಡಿ ಫ್ಯಾಕ್ಟ್ರಿಗೆ ಹೋಗೋರು, ಇಲ್ಲಿ ಮೂಡಳ್ಳಿ ಮಲ್ಲರಾಜ ಉಂಡಿ, ಅಲ್ಲಿಂದ ಬೆಳಗ್ಗೆ ಸಾಯಂಕಾಲದವರೆಗೆ 3-4 ಶಿಫ್ಟ್ಗೆ ಒಂದು 100 ಜನ ಹೋಗ್ತಾರೆ. ಈಗ ನಮ್ಮೂರಲ್ಲಿ ಲೇಡಿ ಫ್ಯಾಕ್ಟ್ರಿಗೆ ಹೋಗ್ತಿದ್ದವ್ರಿಗೆ ಒಬ್ಬರಿಗೆ ಕೊರೋನಾಗೆ ತೀರೋದ್ರು, ಫ್ಯಾಕ್ಟ್ರಿಗೆ ಹೋಗ್ತಿದ್ದವ್ರಿಗೆ ಕೊರೋನಾಗೆ ತೀರೋದ್ರು. ಈ ಪರಿಸ್ಥಿತಿ ಎಲ್ಲೋ ಹೋದಾಗ ಬಂದಾಗ ಮದುವೆಗೆ ಹೋದಾಗ ಮಾರ್ಕೆಟ್ಗೆ ಹೋದಾಗ ಯಾರಿಗೆ ಈಗ ನಮ್ಮ ನನ್ನ ಏನೋರಿಗೆ ಒಬ್ಬರಿಗೆ ಅವ್ರ ಮನೆಲ್ಲಿ ಒಂದು ಹುಡುಗ ಅದೆಲ್ಲ ಹೋಯ್ತಿದ್ದ ಕೆಲಸಕ್ಕೆ, ಅವ್ನು ಬಂದ ಅವ್ರ ಮನೆಯಲ್ಲಿ ಅವ್ರ ತಂಗಿ ಅಪ್ಪ ಇಬ್ಬರಿಗೂ ಆಯ್ತು. ಸರ್, ಈ ಯುವಕರು ಏನಾಗಿದೆ ಅವ್ರಿಗೆ ಭಯ ಇಲ್ಲ ಸರ್, ತೋರಿಸ್ಕೊಳ್ಳಲ್ಲ ಏನೋ ಸಿಂಪ್ಟಮ್ಸ್ ಬಂದ್ರೂ ಓ ನನಗೇನಾಗುತ್ತೆ ನನಗೇನಂತಂದು ಕೆಲವರು ಅದರಿಂದನೇ ಕೊರೋನಾ ಹೋದರು. ಈಗ ಈಗ ಸ್ವಲ್ಪ ರಿಕವರಿ ಆಗಿದ್ದಾರೆ, ಅದೇನು ತೊಂದರೆ ಇಲ್ಲ. ಅವರು ಹೋದ ತಕ್ಷಣ ಏನಾದರೂ ಸಿಂಪ್ಟಮ್ಸ್ ಬಂದ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಕೊಂಡ್ರೆ, ಒಳ್ಳೆ ಹಾಸ್ಪಿಟ್ಲ್ ಇದೆ, ಡಾಕ್ಟ್ರ್ ಇದ್ದಾರೆ, ಹೋಗಿ ತೋರಿಸ್ಕೊಂಡ್ರೆ ಸ್ವಲ್ಪ ಬೇಗ ರಿಕವರಿ ಆಗ್ಬೋದು. ಸೊ ಇದು 16 ಗ್ರಾಮದಲ್ಲಿ ಕೊರೋನಾ ಹೆಚ್ಚಾಗಲಿಕ್ಕೆ ಇರತಕ್ಕಂಥ 16 ಕಾರಣಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದನ್ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.